ಸರ್ ಅವ್ರು ಎಷ್ಟು ಕಡೆ ಪ್ರತಿಭಟನೆ ಮಾಡಿದ್ರು ಜನ ಅವ್ರನ್ನ ನಂಬೋ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಅವ್ರ ಆಡಳಿತ ಕಾಲದಲ್ಲಿ ಅರ್ಕಾವತಿ ಬಡಾವಣೆ ರೀಡು ಹಗರಣದಲ್ಲಿ ತಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಕೆಂಪಣ್ಣ ಆಯೋಗವನ್ನು ರಚನೆ ಮಾಡಿಕೊಂಡು ತಾವು ರಕ್ಷಣೆ ಪಡೆದರು. ಲೋಕಾಯುಕ್ತ ಸಂಸ್ಥೆಯನ್ನು ತಮ್ಮ ಮೇಲೆ ಬಂದಂಥ ಎಲ್ಲ ಅಪಾದಗಳನ್ನು ಮಣ್ಣು ಹಾಕಬೇಕು ಅಂತೇಳಿ ಹೇಳಿ ಆ ಸಂಸ್ಥೆಯ ಬಾಗಿಲು ಮುಚ್ಚಿಸಿದ್ರು. ಇವತ್ತು ಪಿ ಎಸ್ ಐ ಹಗರಣದಲ್ಲಿ ಭಾಳ ದೊಡ್ಡ ಕಿಂಗ್ ಪಿನ್ ಆರ್ ಡಿ ಪಾಟೀಲ ಅನ್ನುವಂಥದ್ದು ಗುಲ್ಬರ್ಗ ಮನುಷ್ಯ. ಅವರು ಕಾಂಗ್ರೆಸ್ಸಿನ ಟಿಕೆಟ್ನಲ್ಲಿ ಲೋಕಸಭೆಗೆ ಕಂಟೆಸ್ಟ್ ಮಾಡಿದರು, ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿದರು. ಇವ್ರು ಹೇಳಿದ್ರು ನಮ್ಮ ಪಾರ್ಟಿಯವನೇ ಅಲ್ಲ ಅಂತೇಳಿ ಹೇಳಿ ವಿಧಾನಸಭೆ ಒಳಗಡೆ ಹೇಳಿದ್ರು, ರೆಕಾರ್ಡ್ ಆಗಿದೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವತ್ತು ಹೀಗೆ ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇರೆಯವ್ರ ಮೇಲೆ ಬೆರಳು ಮಾಡಿ ತೋರಿಸುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೆಚ್ಚು ಹೇಳೋದಿಲ್ಲ, ಸ್ವಾತಂತ್ರ್ಯ ಬಂದ ಮೇಲೆ ಮೂರು ತಲೆಮಾರು ತಿಂದು ಕೂತು ಉಣ್ಣುವಷ್ಟು ನಾವು ದುಡ್ಕೊಂಡಿದ್ದೇವೆ, ಸಂಪತ್ತು ಗಳಿಸ್ಕೊಂಡಿದ್ದೇವೆ ಅಂತೇಳಿ ಹೇಳಿ ಅವ್ರದೇ ಪಕ್ಷದ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಎವಿಡೆನ್ಸ್ ಏನು ಬೇಕು? ಕಾಂಗ್ರೆಸ್ ಭ್ರಷ್ಟಾಚಾರ ಮುಕ್ತ ಆಗಿದೆಯಾ ಅದು? ಹಾಗಾಗಿ ಯಾರ ಮೇಲೆ ಬೆರಳು ತೋರಿಸಿದ್ರು ಕಾಂಗ್ರೆಸ್ಸಿನ ಹಗರಣಗಳನ್ನು ಸ್ವಾತಂತ್ರ್ಯ ಬಂದಲಾಗಾಯಿತು ದೇಶದಲ್ಲಿ, ಕಾಂಗ್ರೆಸ್ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಹಗರಣದಿಂದ ಇವತ್ತು ಎಷ್ಟೋ ಎತ್ತರಕ್ಕೆ ಹೋಗಬೇಕಾಗಿತ್ತು ನಮ್ಮ ಪ್ರಗತಿ ರಾಜ್ಯದ್ದು. ಸಂಪೂರ್ಣವಾಗಿ ಇವರು ವೈಯಕ್ತಿಕವಾಗಿ ಆಸ್ತಿ ಗಳಿಸಿದ್ದಾರೆ, ಹಣ ಗಳಿಸಿದ್ದಾರೆ. ಆದ್ದರಿಂದ ಇಡೀ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿದವರು ಕಾಂಗ್ರೆಸ್ನವರು. ಇವತ್ತು ಹೋರಾಟ ಚುನಾವಣೆಯ ದೃಷ್ಟಿಯಿಂದ ಆಗ್ತಾ ಇದೆ, ಚುನಾವಣೆಗೆ ಒಂದು ಗಿಮಿಕ್ ಮಾಡಲಿಕ್ಕೆ ಹೊರಟಿದ್ದಾರೆ. ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಒಪ್ತಾ ಇಲ್ಲ, ಹಾಗಾಗಿ ಏನಾದರೂ ಒಂದು ಗಿಮಿಕ್ ಮಾಡಿ ಸ್ವಲ್ಪ ಓಟಾದರೂ ತೆಗಿಬೇಕು ಅನ್ನುವಂಥದ್ದು ಅವರ ಹವಣಿಕೆ. ಇದರಿಂದ ಯಶಸ್ವಿ ಆಗೋದಿಲ್ಲ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.